जनपर हागू समान मनस्क संघटनेगळु राजकीय पक्षगळ प्रतिनिधिगळ नेतृत्वद सरकारी आस्पत्रे उळिसि होराट समितिय वतियिंद खासगि आस्पत्रे नियंत्रिसि सरकारी आस्पत्रे उळिसि एंब सामूहिक धरणियु लालबाग्न महानगर पालिकेय दक्षिण विधानसभा क्षेत्रद शासक कचेरि एदुरु नडेयितु। प्रतिभटनेयन्नु उद्देशिसि मातनाडिद डिवैएफ्ऐ राज्याध्यक्ष मुनीर काटिपळ्ळ असमाधान व्यक्तपडिसिदरु। खासगी एंटू मेडिकल कॉलेज दक्षिण कन्नड जिले सरकारी कॉलेज स्थापने आगदिरुवुदु राजकारणद सोलु मात्रवल्ल जनसामान्यर प्रज्ञेय सोलु एंदु हेळिदरु। ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ವೆನ್ಲಾಕ್ ಹಾಸ್ಪಿಟಲ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದರೂ ಕೂಡ ಇವತ್ತಿಗೂ ಒಂದು ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ। 8 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ। ನಾಚಿಕೆ ಆಗಬೇಕು ಈ ಜಿಲ್ಲೆಯ ರಾಜಕಾರಣಕ್ಕೆ। ಅದು ಯಾವುದೇ ಇರಲಿ ಪಕ್ಷಗಳು ನಾವು ಎಲ್ಲಾ ಪಕ್ಷಗಳು ಸರ್ಕಾರ ಇದ್ದಾಗಲೂ ಈ ಒತ್ತಾಯವನ್ನ ಮಾಡಿದ್ವಿ। ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ವೆನ್ಲಾಕ್ ಅಲ್ಲಿ ಇಟ್ಕೊಂಡು ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನುವಂತದ್ದು ಕೇವಲ ರಾಜಕಾರಣದ ಸೋಲಲ್ಲ ಇಲ್ಲಿಯ ಜನಸಾಮಾನ್ಯರ ಪ್ರಜ್ಞೆಯ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ। ನಾವು ಸರಿಯಾಗಿ ಒತ್ತಾಯ ಮಾಡಲಿಲ್ಲ ಅದರಿಂದಾಗಿ ರಾಜಕಾರಣಿಗಳು ಮಾತಾಡಲಿಲ್ಲ ಮಾಡಲಿಲ್ಲ। ಹಿರಿಯ ನ್ಯಾಯವಾದಿ ಸಾಮಾಜಿಕ ಹೋರಾಟಗಾರ ದಿನೇಶ್ ಹೆಗ್ಡೆ ಉಳ್ಳೆಪಾಡಿ ಮಾತನಾಡಿ ಶಾಸಕರು ಜನಪ್ರತಿನಿಧಿಗಳಿಗೆ ಕೊರೋನಾ ಸೇರಿದಂತೆ ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಾದರೆ ಅದನ್ನ ಸರ್ಕಾರ ಭರಿಸುತ್ತದೆ ಆದರೆ ಜನಸಾಮಾನ್ಯರಿಗೆ ಈ ವ್ಯವಸ್ಥೆ ಯಾಕಿಲ್ಲ ಎಂದವರು ಪ್ರಶ್ನಿಸಿದರು। ನಾವು ಹೇಳಿಕೊಳ್ಳಲಿಕ್ಕೆ ನಾವು ಬುದ್ಧಿವಂತರ ಜಿಲ್ಲೆ ಯಾರು ಬುದ್ಧಿವಂತರು ಬುದ್ಧಿವಂತರು ನಾವಲ್ಲ ನಮ್ಮನ್ನ ಆಳುವ ಜನಗಳು ಯಾಕೆ ಗೊತ್ತುಂಟ ಅವರಿಗೆ ಕಾಯಿಲೆ ಬಂದ್ರೆ ಅವರು ಪ್ರೈವೇಟ್ ಅಲ್ಲಿ ಹೋಗಿ ಕೂರ್ತಾರೆ। ಇದು ಬಡವರು ಬಡವರಿಗೋಸ್ಕರ ಆಸ್ಪತ್ರೆಗೆ ಹೋದ್ರೆ ಇವತ್ತು ಪ್ರೈವೇಟಿಗೆ ಹೋದ್ರೆ ಪಾಪ ಜೀವದಾಶೆಯಲ್ಲಿ ನನ್ನನ್ನು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗಿ ನನ್ನನ್ನು ಪ್ರೈವೇಟ್ ಅಲ್ಲಿ ಬೇಕಾದರೂ ಕರ್ಕೊಂಡು ಹೋಗಿ ಗವರ್ನಮೆಂಟ್ ಗವರ್ನಮೆಂಟ್ ಅಂತ ಬೇಡ ಹೇಳ್ತಾರೆ ಯಾಕೆ ಗವರ್ನಮೆಂಟ್ ಅವ್ಯವಸ್ಥೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದಾ ಆಗ್ತದೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು। ಸಾಮೂಹಿಕ ಧರಣಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ದೇವದಾಸ್ ವಿ ಕುಕ್ಯಾನ್ ಜೆ ಬಾಲಕೃಷ್ಣ ಶೆಟ್ಟಿ ಸಂತೋಷ್ ಕುಮಾರ್ ಬಜಾಲ್ ಶೋಭಾ ಕೇಶವ ತಿಮ್ಮಪ್ಪ ಕೊಂಚಾಡಿ ವಸಂತ ಆಚಾರಿ ಸುನಿಲ್ ಕುಮಾರ್ ಬಜಾಲ್ ಸೇರಿದಂತೆ ವಿವಿಧ ಸಂಘಟನೆ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು। ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ಅದೇ ರೀತಿ ಮಹಿಳಾ ಕಾಂಗ್ರೆಸ್ ನ ಮುಖಂಡರಾದಂತ ಶೋಭಾ ಕೇಶವ ಇದ್ದಾರೆ ಅದೇ ಶಶಿಕಲಾ ಹೇಗೇಡ್ ಇದ್ದಾರೆ ಅವರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ಒಂದು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ದರಪಟ್ಟಿಯನ್ನು ವಿರೋಧ ಮಾಡಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಖಾಸಗಿ ಆಸ್ಪತ್ರೆ